नमस्ते छात्राः, अद्य सन्देहः विषयः पाठः। कळेद वर्ष संधिगळ बग्गे विवरवागि नोडलागित्तु। संधियल्लि प्रधानवागि मूरु विध, ओंदु स्वर संधि, इन्नोंदु व्यंजन संधि, आगे विसर्ग संधि। स्वर संधि, व्यंजन संधि, विसर्ग संधि एंबुदागि संधिगळल्लि ओट्टु मूरु विध। संधि अंत हेळिद्रे परह सन्निकर्षः संहित एंबुदागि, सन्निकर्षः संहिता, परह सन्निकर्षः संहिता एंबुदागि व्याकरण सूत्र इरुवंतद्दु। परह सन्निकर्षः बेरे बेरे इद्दद्दु ओट्टु सेरुवुदक्के संधि एंबुदागि हेळुवंतद्दु। अथवा द्वयोः वर्णयोः निकट सामीप्यं संधिः इति कथ्यते। एरडु वर्णगळ ನಿಕಟವಾದ ಹತ್ತಿರ ಎರಡು ಬೇರೆ ಬೇರೆ ಇದ್ದಂತಹ ವರ್ಣಗಳು ಒಟ್ಟು ಸೇರಿದಾಗ ಅದಕ್ಕೆ ಸಂಧಿ ಎಂಬುದಾಗಿ ಹೇಳುವಂಥದ್ದು। ಪರಹ ಸನ್ನಿಕರ್ಷಃ ಸಂಹಿತಾ, ಸಂಹಿತಾ ಅಂತ ಹೇಳಿದರೆ ಸಂಧಿ ಅಂತೇಳಿ ಹೆಸರು। ಹೀಗೆ ಎರಡು ವರ್ಣಗಳು ಒಟ್ಟು ಸೇರಿದಾಗ ಸಂಧಿ ಅಂತೇಳಿ ಆಗಬೇಕಿದ್ರೆ ಅದಕ್ಕೊಂದು ನಿಯಮ ಇದೆ। ಒಂದು ವೇಳೆ ಅಹಂ ಅಸ್ಮಿ ಎನ್ನುವಲ್ಲಿ ಮ ಅ ಮ ಅಂತೇಳಿ ಆಗಿದೆ, ಅಹಮಸ್ಮಿ ಅಹಮಸ್ಮಿ ಎಂಬುದಾಗಿದೆ। ಇಲ್ಲಿ ಯಾವುದೇ ವಿಕಾರ ಆಗಲಿಲ್ಲ, ಮ ಅ ಮ ಎಂಬುದಾಗಿ ಆಗಿದೆ। ವ್ಯಂಜನ ವರ್ಣಕ್ಕೆ ಸ್ವರವರ್ಣ ಸೇರಿ ಪೂರ್ಣಾಕ್ಷರ ಆಗಿದೆ ಅಷ್ಟೇ। ಇದಕ್ಕೆ ಇಲ್ಲಿ ಸಂಧಿ ಅಂತೇಳಿ ಆಗುವುದಿಲ್ಲ, ಕೇವಲ ಸಂಯೋಗ ಎಂಬುದಾಗಿ ಕರೆಯಲಾಗ್ತದೆ। ಸಂಯೋಗ ಎಂಬುದಾಗಿ ಅದನ್ನು ಕರೀತಾರೆ, ಇದು ಕೇವಲ ಸಂಯೋಗ, ಅಹಂ ಅಸ್ಮಿ ಅಹಮಸ್ಮಿ ಎಂಬುದಾಗಿ। ಯದಾ ಈದೃಶೇ ಸಂಯೋಗೆ, ಒಂದು ವೇಳೆ ಈ ರೀತಿಯಾಗಿ ಸಂಯೋಗ ಆಗುವಾಗ, ಕೋಪಿ ವಿಕಾರ ಪರಿಲಕ್ಷ್ಯತೆ ಚೇತ್ ಸಂಧಿ ಇತಿ ಕಥ್ಯತೆ। ಈ ರೀತಿಯಾಗಿ ಒಟ್ಟು ಸೇರುವ ಸಂದರ್ಭದಲ್ಲಿ ವಿಕಾರವು ಕಂಡುಬಂದರೆ ಅದಕ್ಕೆ ಸಂಧಿ ಎಂಬುದಾಗಿ ಹೇಳಲಾಗ್ತದೆ। ಉದಾಹರಣೆ ಅಕ್ಷರ ಅಭ್ಯಾಸ ಅಕ್ಷರಾಭ್ಯಾಸ ಅಕ್ಷರ ಅಭ್ಯಾಸ ಅಕ್ಷರಾಭ್ಯಾಸ। ಇಲ್ಲಿ ಕೊನೆಯ ವರ್ಣ ಅಕಾರ, ಪರದಲ್ಲಿ ಅಕಾರ, ಹಾಗಾಗಿ ಎರಡು ಸೇರುವಾಗ ದೀರ್ಘ ಆಕಾರ ಬಂದಿದೆ, ಅಕ್ಷರ ಅ ಅಕ್ಷರ, ಹಾಗೆ ಆ ಅಕ್ಷರಾಭ್ಯಾಸ ಎಂಬುದಾಗಿ ಇಲ್ಲಿ ಆದೇಶ ಆಗಿದೆ। ಹಾಗಾಗಿ ವಿಕಾರ ಬಂದಿದೆ, ಇಲ್ಲಿ ಕೇವಲ ಸಂಯೋಗ ಮಾತ್ರ, ಇಲ್ಲಿ ಯಾವುದೇ ವಿಕಾರ ಆಗಲಿಲ್ಲ, ಇಲ್ಲಿ ವಿಕಾರ ಆಗಿದೆ। ವಿಕಾರ ಆದರೆ ಮಾತ್ರ ಯದಾ ಈದೃಶೇ ಸಂಯೋಗೆ ಕೋಪಿ ವಿಕಾರ ಸಂಲಕ್ಷ್ಯತೆ ಚೇತ್ ಸಂಧಿ ಇತಿ ಕಥ್ಯತೆ। ವಿಕಾರ ಇಲ್ಲದಿದ್ದರೆ ಕೇವಲ ಸಂಯೋಗ, ವಿಕಾರ ಇದ್ದರೆ ಸಂಧಿ ಎಂಬುದಾಗಿ। ಆ ವಿಕಾರಗಳು ಮೂರು ವಿಧದಲ್ಲಿರ್ತವೆ, ಒಂದು ಆಗಮ ಆಗಮ, ಆದೇಶ ಲೋಪ, ಆಗಮ ಆದೇಶ ಲೋಪ ಎಂಬುದಾಗಿ।
ಆಗಮ ಆದೇಶ ಲೋಪ ಎಂಬುದಾಗಿ ವಿಕಾರಗಳು ಮೂರು ವಿಧಗಳಲ್ಲಿ ಇರ್ತವೆ. ಆಗಮ ಅಂತೇಳಿ ಹೇಳಿದರೆ ಸಂಧಿ ಆಗುವ ಸಂದರ್ಭದಲ್ಲಿ ಒಂದು ಅಥವಾ ಎರಡು ವರ್ಣಗಳು ಬೇರೆ ವರ್ಣಗಳು ಬಂದು ಸೇರುವುದಕ್ಕೆ ಆಗಮ ಅಂತೇಳಿ ಹೇಳುವಂಥದ್ದು. ಆದೇಶ ಅಂತೇಳಿ ಹೇಳಿದರೆ ಸಂಧಿಯಾಗುವಾಗ ಒಂದು ಅಥವಾ ಎರಡು ವರ್ಣಗಳು ಲೋಪ ಆಗಿ ಬೇರೆ ವರ್ಣ ಬಂದು ಸೇರಿದರೆ ಅದಕ್ಕೆ ಆದೇಶ ಎಂಬುದಾಗಿ ಹೇಳುವಂಥದ್ದು. ಲೋಪ ಅಂತೇಳಿದರೆ ಅದರ್ಶನಂ ಲೋಪ. ಸಂಧಿಯಾಗುವಾಗ ಕಾಣದೇ ಇದ್ದರೆ, ಒಂದು ಅಥವಾ ಎರಡು ವರ್ಣಗಳು ಕಾಣದೇ ಇದ್ದರೆ ಅದಕ್ಕೆ ಲೋಪ ಎಂಬುದಾಗಿ ಹೆಸರು. ಹೀಗೆ ಆಗಮ ಆದೇಶ ಲೋಪ ಮೂರು ವಿಧಗಳಲ್ಲಿ ಯಾವುದಾದರೂ ಒಂದು ವಿಧದಲ್ಲಿ ಅಲ್ಲಿ ವಿಕಾರ ಕಂಡುಬಂದರೆ ಮಾತ್ರ ಅದಕ್ಕೆ ಸಂಧಿ ಅಂತೇಳಿ ಕರೀತಾರೆ. ಹೀಗೆ ಸಂಧಿಯಲ್ಲಿ ಮೂರು ವಿಧ: ಸ್ವರಸಂಧಿ, ಸ್ವರಸಂಧಿಗಳು, ಹಾಗೆ ವ್ಯಂಜನ ಸಂಧಿಗಳು, ಹಾಗೆ ವಿಸರ್ಗ ಸಂಧಿ ಎಂಬುದಾಗಿ. ಸ್ವರದಲ್ಲಿ ಪ್ರಮುಖವಾದಂತಹ ಕಳದೋಷ ನೋಡಿರುವಂಥದ್ದು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಹಾಗೆ ಯಣ್ ಸಂಧಿ, ಅಯಾದ್ಯಾದೇಶ ಸಂಧಿ ಮೊದಲಾದಂತಹ ಸಂಧಿಗಳು ಪ್ರಮುಖವಾದಂತಹ ಸಂಧಿಗಳು. ವ್ಯಂಜನ ಸಂಧಿಗಳಲ್ಲಿ ಜಸ್ತ್ವ ಸಂಧಿ, ಷ್ಟುತ್ವ, ಶ್ಚುತ್ವ, ಅನುನಾಸಿಕ ಮೊದಲಾದಂತಹ ಸಂಧಿಗಳು ವ್ಯಂಜನ ಸಂಧಿ. ವಿಸರ್ಗ, ಸಕಾರಾದೇಶ, ಲೋಪ ಮೊದಲಾದಂತಹ ಸಂಧಿ, ರಕಾರಾದೇಶ, ಸಕಾರಾದೇಶ ಮೊದಲಾದಂತಹ ವಿಸರ್ಗ ಸಂಧಿಗಳು. ಹೀಗೆ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಕಳೆದ ವರ್ಷ ಆಗಿರುವಂಥದ್ದು, ಈ ವರ್ಷ ವಿಸರ್ಗ ಸಂಧಿ ನಿಮಗೆ ಪಾಠದಲ್ಲಿ ಇರುವಂಥದ್ದು. ಆದರೆ ಕಳೆದ ವರ್ಷದ್ದನ್ನು ನೆನಪಿಸುವಂತಹ ವಿಷಯ ಇಲ್ಲಿರುವಂಥದ್ದು ಪಾಠದಲ್ಲಿ ಕೊಟ್ಟಿದ್ದಾರೆ. ಸ್ವರಸಂಧಿ ಈಗ ನಮಗೆ ನೋಡಲಿಕ್ಕಿರುವಂಥದ್ದು. ಸ್ವರಸಂಧಿ, ಸ್ವರಸಂಧಿ ಅಂತೇಳಿದ್ರೇನು? ಸ್ವರಾಕ್ಷರಾಣ ಮಧ್ಯೆ ಸಂಧಿ ಸ್ವರಸಂಧಿ, ಎರಡು ಸ್ವರಾಕ್ಷರಗಳ ನಡುವೆ ನಡೆಯುವಂತಹ ಸಂಧಿಗೆ ಸ್ವರಸಂಧಿ ಎಂಬುದಾಗಿ ಹೆಸರು. ವ್ಯಂಜನ ಸಂಧಿ ಅಂತೇಳಿದರೆ ಸ್ವರಾಕ್ಷರ ವ್ಯಂಜನಾಕ್ಷರಯೋಹು ಮಧ್ಯೆ ಸಂಧಿ ವ್ಯಂಜನ ಸಂಧಿ, ಅಥವಾ ವ್ಯಂಜನಾಕ್ಷರ ವ್ಯಂಜನಾಕ್ಷರಯೋಹು ಮಧ್ಯೆ ಸಂಧಿ ವ್ಯಂಜನ ಸಂಧಿ. ಒಂದು ಸ್ವರಾಕ್ಷರ ಇದ್ದು ಒಂದು ಬದಿಯಲ್ಲಿ, ಇನ್ನೊಂದು ಬದಿಯಲ್ಲಿ ವ್ಯಂಜನಾಕ್ಷರ, ಅಥವಾ ಎರಡೂ ಬದಿಯಲ್ಲಿ ವ್ಯಂಜನಾಕ್ಷರಗಳ ನಡುವೆ ನಡೆಯುವ ಸಂಧಿಗೆ ವ್ಯಂಜನ ಸಂಧಿ ಅಂತೇಳಿ ಹೆಸರು. ವಿಸರ್ಗ ಸಂಧಿ ಅಂತೇಳಿದರೆ ಪೂರ್ವದಲ್ಲಿ ವಿಸರ್ಗ ಇದ್ದು ಪರದಲ್ಲಿ ಸ್ವರಾಕ್ಷರ ಅಥವಾ ವ್ಯಂಜನಾಕ್ಷರವಿದ್ದಾಗ ನಡೆಯುವ ಸಂಧಿಗೆ ವ್ಯಂಜನ ವಿಸರ್ಗ ಸಂಧಿ ಅಂತೇಳಿ ಹೇಳ್ತಾರೆ. ಹೀಗೆ ಸ್ವರ ಸಂಧಿ ಅಲ್ಲಿ ಸವರ್ಣ ದೀರ್ಘ ಸಂಧಿ. ಈಗ ಸವರ್ಣ ದೀರ್ಘ ಸಂಧಿ, ಸವರ್ಣ ದೀರ್ಘ ದೀರ್ಘ ಸಂಧಿ, ಸವರ್ಣ ದೀರ್ಘ ಸಂಧಿ. ಅದರ ಸೂತ್ರ ಅಕಃ ಅಕಃ ಸವರ್ಣೇ ದೀರ್ಘ. ಅಕಃ ಸವರ್ಣೇ ದೀರ್ಘ ಎಂಬುದಾಗಿ ಸವರ್ಣ ದೀರ್ಘ ಸಂಧಿಯ ಸೂತ್ರ. ಅಕಃ ಅಂತೇಳಿದರೆ ಅಕ್ ಎನ್ನುವ ಪ್ರತ್ಯಾಹಾರವನ್ನು ಅದು ತಿಳಿಸ್ತದೆ. ಅಕ್ ಅಂತೇಳಿದರೆ ಅ, ಇ, ಉ, ಋ, ಲ್ ಇಷ್ಟು ವರ್ಣಗಳು. ಐವುಣ ಐವುಣ ಋಲ್ಕ್ ಋಲ್ಕ್, ಹೀಗೆ ಆ ಇ ಉ ಋ ಲ್ ಇಷ್ಟು ವರ್ಣಗಳನ್ನು ಅದು ತಿಳಿಸ್ತದೆ. ಹಾಗೆ ಅದರ ದೀರ್ಘವರ್ಣ
ಇಕಾರ ಈಕಾರ ಉಕಾರ ಊಕಾರ ಹಾಗೆ ಋಕಾರ ಋಕಾರ ಲಕಾರಕ್ಕೆ ದೀರ್ಘವರ್ಣ ಇಲ್ಲ ಹೀಗೆ ಅಕಃ ಸವರ್ಣೆ ಸವರ್ಣೆ ಅಂತ ಹೇಳಿದರೆ ಅದೇ ವರ್ಣವು ಬಂದಾಗ ಅಕುವಿನ ಮುಂದೆ ಸವರ್ಣ ವರ್ಣ ಬಂದಾಗ ಸವರ್ಣ ವರ್ಣ ಅಂತ ಹೇಳಿದರೆ ಅದೇ ಜಾಗದಲ್ಲಿ ಹುಟ್ಟುವಂತಹ ಆ ಅಂತ ಹೇಳಿದರೆ ಯಾವ ಜಾಗದಲ್ಲಿ ಹುಟ್ಟುತ್ತದೋ ಅದೇ ಜಾಗದಲ್ಲಿ ಹುಟ್ಟುವಂತಹ ವರ್ಣಕ್ಕೆ ಸವರ್ಣ ವರ್ಣ ಅಂತೇಳಿ ಹೇಳುವಂಥದ್ದು. ಹಾಗೆ ಅಕಾರ ಮತ್ತು ಆಕಾರಗಳು ಅದರ ಎದುರು ಅದೇ ಬಂದಾಗ ಅಕಾರ ಅಥವಾ ಆಕಾರ ಬಂದಾಗ ಅಕಾರ ಅಥವಾ ಆಕಾರವು ಬಂದಾಗ ಹಾಗೆ ಈಕಾರ ಅಥವಾ ಈಕಾರವು ಬಂದಾಗ ಉಕಾರ ಅಥವಾ ಊಕಾರವು ಬಂದಾಗ ಋಕಾರ ಅಥವಾ ಋಕಾರವು ಬಂದಾಗ ಬಂದಾಗ ಅಕಃ ಸವರ್ಣೇ ದೀರ್ಘ ಅಕುವಿನ ಮುಂದೆ ಸವರ್ಣವರ್ಣ ಬಂದಾಗ ದೀರ್ಘವರ್ಣ ಆದೇಶವಾಗಿ ಬರ್ತದೆ ಎನ್ನುವಂಥದ್ದು ಈ ಸೂತ್ರದ ಅರ್ಥ. ಆಗೇನಾಗ್ತದೆ ಆಕಾರ ಆದೇಶ ಈಕಾರ ಆದೇಶ ಹಾಗೆ ಇಲ್ಲಿ ದೀರ್ಘವರ್ಣ ಊಕಾರ ಹಾಗೆ ಇಲ್ಲಿ ಋಕಾರ ಆದೇಶ ಆಕಾರ ಈಕಾರ ಊಕಾರ ಋಕಾರ ಆದೇಶ ಸವರ್ಣವರ್ಣದ ಮುಂದೆ ಇದು ಅಕುವಿನ ಮುಂದೆ ಸವರ್ಣವರ್ಣ ಬಂದಾಗ ಅದರ ಮುಂದೆ ಅದೇ ವರ್ಣಗಳ ಸವರ್ಣವರ್ಣ ದೀರ್ಘವರ್ಣ ಆದೇಶವಾಗಿ ಬರ್ತದೆ ಎನ್ನುವಂಥದ್ದು ಈ ಸೂತ್ರದ ಅರ್ಥ. ಇಲ್ಲಿ ಲಕಾರಕ್ಕೆ ಸಂಧಿ ಇಲ್ಲ, ಯಾಕೆ ಅಂತೇಳಿದರೆ ದೀರ್ಘವರ್ಣದ ಅಭಾವ ಇದೆ. ದೀರ್ಘವರ್ಣ ವರ್ಣಸ್ಯ ಅಭಾವಾತ್ ಸಂಧಿರ್ನಾಸ್ತಿ. ದೀರ್ಘವರ್ಣದ ಅಭಾವ ಇರುವ ಕಾರಣ ಲಕಾರಕ್ಕೆ ಸಂಧಿ ಇಲ್ಲ. ಲಕಾರಕ್ಕೆ ಲ ವರ್ಣಕ್ಕೆ ದೀರ್ಘವರ್ಣ ಇಲ್ಲದ ಕಾರಣ ಅಲ್ಲಿ ಸಂಧಿ ಆಗುವುದಿಲ್ಲ. ಉಳಿದ ಆ ಇ ಉ ಋ ಇಷ್ಟು ನಾಲ್ಕು ವರ್ಣಗಳಿಗೆ ಸವರ್ಣ ದೀರ್ಘ ಸಂಧಿ ಆಗ್ತದೆ ಎನ್ನುವುದನ್ನು ಈ ಪಾಣಿನಿಯ ಅಕಃ ಸವರ್ಣ ದೀರ್ಘ ಎನ್ನುವ ಸೂತ್ರ ವಿವರಿಸ್ತದೆ. ಉದಾಹರಣೆ ಹಿಮಾಲಯ 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 ಇಲ್ಲಿ ಹಿಮ ಅ ಕೂಡಿಸು ಆಲಯ ಎಂಬುದಾಗಿ ಮ ಆ ಮ ಹಿಮ ಅಂತೇಳಿ ಆಯಿತು. ಕೊನೆಯ ವರ್ಣ ಅಕಾರ ಇಲ್ಲಿ ಪರದಲ್ಲಿ ಆಕಾರ ಇದೆ, ಅಕಾರದ ಮುಂದೆ ಆಕಾರ ಬಂದಿದೆ, ಅಕಾರದ ಮುಂದೆ ಆಕಾರ. ಹಾಗೇನಾಗ್ತದೆ ಇದೆರಡು ವರ್ಣದ ಬದಲಾಗಿ ಆಕಾರ ಆದೇಶ ಆಗ್ತದೆ. ಆಕಾರ ಆದೇಶ ಅಕಾರ ಮತ್ತು ಆಕಾರದ ಬದಲು ಆಕಾರ ಆದೇಶ. ಆಗ ಹಿಮ ಆ ಲಯ ಏನಾಗ್ತದೆ ಮ ಆ ಮ ಆಯಿತು. ಆಗ ಹಿಮಾಲಯ ಹಿಮ ಹಿಮ ಆಲಯ ಹಿಮಾಲಯ ಎಂಬುದಾಗಿ ರೂಪ. ಹರಿ ಈಶ ಹರಿ ಈಶ ಇಲ್ಲಿ ಹರ್ ಈ ಕುಡಿಸು ಈಶ ಅಂತೇಳಿದರೆ ಇಕಾರದ ಮುಂದೆ ಈಕಾರ ಬಂದಿದೆ, ಇಕಾರದ ಮುಂದೆ ಈಕಾರ, ಇಕಾರದ ಮುಂದೆ ಈಕಾರ. ಆಗೇನಾಗ್ತದೆ ಇದೆರಡು ವರ್ಣದ ಬದಲು ಏಕಾದೇಶ ಈಕಾರದ ಆದೇಶ ಬರ್ತದೆ. ಇಕಾರದ ಮುಂದೆ ಇಕಾರ ಬಂದಾಗ ಈಕಾರ ದೀರ್ಘವರ್ಣದ ಆದೇಶ. ಆಗ ಹರ್ ಈ ಶಃ ಋ ಈ ರೀ ಆಯಿತು. ಆಗ ಹರೀಶಃ ಎಂಬುದಾಗಿ ರೂಪ. ಹರಿ ಈಶಃ ಹರೀಶಃ. ಆಪಣೇಶು ಉಪವಿಶ್ಯ
आपणेशु उपविश्य आपणेशु उपविश्य इल्ली आपणेशु उपविश्य आपणेशु उपविश्य इल्ली उकार उकारगळ नडुवे संधि आगुत्तदे उकार मत्ते उकारद नडुवे संधि आग इदेरडु वर्णगळ बदलु एनु बर्तदे दीर्घ उकार आदेशवागि बर्तदे ಎರಡು ವರ್ಣಗಳ ಬದಲು ದೀರ್ಘ ಊಕಾರ ಆದೇಶ ಆಗ್ತದೆ ಆಗ ಆಪಣೇಶ ಉ ಪವಿಷ್ಯ ಶು ಉ ಏನಾಗ್ತದೆ ಶೂ ಆಗ್ತದೆ ಆಗ ಇದೆರಡರ ಬದಲು ಶೂ ಬಂತು ಆಗ ಆಪಣೇಶೂಪವಿಷ್ಯ ಎಂಬುದಾಗಿ ರೂಪ ಆಗ್ತದೆ ಆಪಣೇಶೂಪವಿಷ್ಯ ಆಪಣೇಶು ಉಪವಿಷ್ಯ ಆಪಣೇಶೂಪವಿಷ್ಯ ಪಿತೃ ಋಣ ಪಿತೃ ಋಣ ಇಲ್ಲಿ ಕೊನೆಗೆ ಋಕಾರ ಇರುವಂಥದ್ದು ಪಿತ್ ಕೂಡಿಸು ಋ ಕೂಡಿಸು ಋಣಂ ಏನಾಗ್ತದೆ ಋಕಾರದ ಮುಂದೆ ಋಕಾರ ಇದೆ ಋಕಾರದ ಮುಂದೆ ಋಕಾರ ಆಗೇನಾಗ್ತದೆ ಈ ಋಕಾರಗಳ ಬದಲು ಋಕಾರದ ಮುಂದೆ ಋಕಾರ ಬಂದಾಗ ದೀರ್ಘ ಋಕಾರದ ಆದೇಶ ಬರ್ತದೆ ಆಗ ಪಿತ್ ಋ ಣಂ ಏನಾಗ್ತದೆ ತೃ ಸೇರಿದಾಗ ತೃ ತೃ ಆಗ್ತದೆ ತೃ ಆಗ ಪಿತೃಣಂ ಪಿತೃಣಂ ಪಿತೃಋಣಂ ಇದ್ದದ್ದು ಪಿತೃಣಂ ಅದೇ ರೀತಿ ಮಾತೃ ಋಣಂ ಮಾತೃ ಋಣಂ ಮಾತ್ ಋಣಂ ಏನಾಗ್ತದೆ ಋಕಾರ ಋಕಾರ ಸೇರಿದಾಗ ಋಕಾರದ ಆದೇಶ ಆಗ್ತದೆ ಆಗ ಮಾತ್ ಋಣಂ ಣಂ ಏನಾಗ್ತದೆ ತೃ ತೃ ಆಗ್ತದೆ ಆಗ ಮಾತೃಣಂ ಪಿತೃಋಣಂ ಪಿತೃಣಂ ಮಾತೃ ಋಣಂ ಮಾತೃಣಂ ಹೀಗೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿದರೆ ಅಕಃ ಸವರ್ಣೇ ದೀರ್ಘ ಅಕ್ ವರ್ಣದ ಮುಂದೆ ಅಕ್ ವರ್ಣವೇ ಬಂದಾಗ ಸವರ್ಣ ವರ್ಣದ ದೀರ್ಘವರ್ಣ ಆದೇಶವಾಗಿ ಬರ್ತದೆ ಎನ್ನುವಂಥದ್ದು ಸೂತ್ರದ ಅರ್ಥ ಇನ್ನು ಗುಣಸಂಧಿ ಗುಣಸಂಧಿ ಆದ್ ಆದ್ಗುಣ ಎಂಬುದಾಗಿ ಸೂತ್ರ
ಅದೇಂಗುಣ ಎಂಬುದಾಗಿ ಎರಡು ಸೂತ್ರಗಳು. ಇಲ್ಲಿ ಆತ್ ಗುಣ ಎಂಬುದಾಗಿ ಅದನ್ನು ಬಿಡಿಸುವಂಥದ್ದು, ಅದ್ ಏಂಗ್ ಏಂಗ್ ಗುಣ ಆತ್ ಗುಣ ಅಂತೇಳಿದರೆ ಅಕಾರ ಆಕಾರದಿಂದ ಆರಂಭಿಸಿ ಪೂರ್ವದಲ್ಲಿ ಇರುವಂಥದ್ದು ಅಂತೇಳಿ ಹೇಳುವಂಥದ್ದು ಆತ್ ಗುಣ ಅಕಾರ ಆಕಾರ. ಹಾಗೆ ಅತ್ ಏಂಗ್ ಗುಣ ಗುಣವರ್ಣಗಳು ಯಾವುದು ಅಂತೇಳಿ, ಅತ್ ಅಂತೇಳಿದರೆ ಅಕಾರ ಹ್ರಸ್ವ ಅಕಾರ, ಏಂಗ್ ಅಂತೇಳಿದರೆ ಎ ಮತ್ತು ಓಂ, ಇವಿಷ್ಟು ಗುಣವರ್ಣಗಳು. ಆ ಎ ಓ ಇವಿಷ್ಟು ಗುಣವರ್ಣಗಳು ಎಂಬುದನ್ನು ತಿಳಿಸುವಂತಹ ಒಂದು ಸೂತ್ರ ಇದು. ಇದನ್ನು ವಿಧಿಸುವ ವಾಕ್ಯ ಅವರ್ಣಾತ್ ಅವರ್ಣಾತ್ ಇಕ್ ವರ್ಣೇ ಪರೇ ಗುಣ ಆದೇಶ ಭವತಿ. ಅವರ್ಣಾತ್ ಇಕ್ ವರ್ಣೇ ಪರೇ ಗುಣ ಆದೇಶ ಭವತಿ ಅಂತೇಳಿದರೆ ಇದು ಗುಣಸಂಧಿಯನ್ನು ವಿಧಿಸುವಂತಹ ವಿಧಾಯಕ ವಾಕ್ಯ. ಅವರ್ಣಾತ್ ಅಂತೇಳಿದರೆ ಅಕಾರ ಅಥವಾ ಆಕಾರ, ಅಕಾರ ಅಥವಾ ಆಕಾರದ ಮುಂದೆ, ಆಕಾರದ ಆಕಾರಗಳ ಮುಂದೆ ಇಕ್ ವರ್ಣವು ಬಂದಾಗ, ಇಕ್ ಅಂತ ಹೇಳುವಂಥದ್ದು ಪ್ರತ್ಯಾಹಾರ ಮಹೇಶ್ವರ ಸೂತ್ರದ ಅಕ್ಷರಗಳನ್ನು ತಿಳಿಸುವಂತಹ ಪ್ರತ್ಯಾಹಾರ. ಇಕ್ ಅಂತೇಳಿದರೆ ಇ ಉ ಋ ಲ್ ಐ ಉಣ್ ಎನ್ನುವಲ್ಲಿ ಇಕಾರದಿಂದ ಋಲ್ರಕ್ ಎ ಋಲ್ರಕ್ ಐ ಉಣ ಋಲ್ರಕ್ ಋಲ್ಕ್ ಅಲ್ಲಿಯ ತನಕದ ವರ್ಣಗಳು ಇಕ್ ಅಂತೇಳಿ. ಇದರ ದೀರ್ಘ ವರ್ಣಗಳು ಇಕಾರ ಈಕಾರ ಉಕಾರ ಊಕಾರ ಹಾಗೆ ಋಕಾರ ಋಕಾರ ಲಕಾರ ಮಾತ್ರ ದೀರ್ಘವರ್ಣ ಇಲ್ಲ. ಬಂದಾಗ ಏನಾಗ್ತದೆ, ಅಕಾರ ಆಕಾರದ ಮುಂದೆ ಇಕಾರ ಈಕಾರ ಬಂದಾಗ, ಅಕಾರ ಆಕಾರದ ಮುಂದೆ ಇಕಾರ ಈಕಾರ ಬಂದಾಗ ಇಕವರ್ಣೇ ಪರೇ ಗುಣ ಆದೇಶ ಭವತಿ, ಏಕಾರದ ಆದೇಶ, ಆದೇಶ ಎ ಮತ್ತು ಉ ಆಗುವಂಥದ್ದು ಇಲ್ಲಿ ಏಕಾರದ ಆದೇಶ ಆಗ್ತದೆ. ಅಕಾರ ಆಕಾರದ ಮುಂದೆ ಇಕಾರ ಇಕಾರ ಬಂದಾಗ ಏಕಾರದ ಆದೇಶ, ಹಾಗೆ ಅಕಾರ ಆಕಾರದ ಮುಂದೆ ಉಕಾರ ಊಕಾರ ಬಂದಾಗ ಓಕಾರದ ಆದೇಶ, ಅಕಾರ ಆಕಾರದ ಮುಂದೆ ಋಕಾರ ಮತ್ತು ಋಕಾರ ಬಂದಾಗ ಅ ಅಂತೇಳಿದರೆ ಅರ್ ಅಂತೇಳಿ ಇಲ್ಲಿ ಬರ್ತದೆ ಅರ್ ಆದೇಶ, ಹಾಗೆ ಅಕಾರ ಆಕಾರದ ಮುಂದೆ ಲಕಾರವು ಬಂದಾಗ ಅಲ್ ಎಂಬುದಾಗಿ ಆದೇಶ ಬರ್ತದೆ. ಇದು ಗುಣಸಂಧಿಯ ನಿಯಮ. ಅವರ್ಣಾತ್ ಇಕವರ್ಣೆ ಪರೇ ಗುಣ ಆದೇಶ ಭವತಿ, ಗುಣವರ್ಣಗಳು ಅಕಾರ ಮತ್ತು ಏಕಾರ ಓಕಾರಗಳು ಆಗಿವೆ. ಹಾಗೆ ಅಕಾರ ಆಕಾರದ ಮುಂದೆ ಇಕಾರ ಈಕಾರ ಬಂದಾಗ ಏಕಾರ, ಹಾಗೆ ಉಕಾರ ಉಕಾರ ಬಂದಾಗ ಓಕಾರ, ಹಾಗೆ ಋಕಾರ ಋಕಾರ ಬಂದಾಗ ಅರ್ಕಾರ, ಹಾಗೆ ಅಕಾರ ಅಕಾರ ಲಕಾರ ಬಂದಾಗ ಅಲ್, ಹೀಗೆ ಗುಣ ಸಂಧಿಯ ನಿಯಮ. ಇನ್ನು ಮುಂದಿನ ತರಗತಿಯಲ್ಲಿ ಇದರ ಉದಾಹರಣೆಯನ್ನು ಗಮನಿಸುವ. ನಮಸ್ತೆ.